ಇದು ಪವರ್ ಟಿವಿ ಬಿಚ್ಚಿಡ್ತಾ ಇರುವಂತಹ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಪವರ್ ಟಿವಿ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ತಂದಿದೆ. ಪವರ್ ಟಿವಿ ಇವತ್ತು ಬಿಚ್ಚಿಡ್ತಾ ಇದೆ ಸಾರಿಗೆ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ. ಪವರ್ ಟಿವಿಗೆ ಇದರ ಬಗ್ಗೆ ಸೂಕ್ತವಾದಂತಹ ದಾಖಲೆಗಳು ಕೂಡ ಸಿಕ್ಕಿದೆ. ಯಾವ ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ನಾವು ಬಿಚ್ಚಿಡ್ತಾ ಇದೀವಿ. ನಕಲಿ ಬ್ರೇಕ್ ಇನ್ಸ್ಪೆಕ್ಟರ್ ಬರ್ತಿದ್ದಾರೆ ಹುಷಾರ್. ನಕಲಿ ಸರ್ಟಿಫಿಕೇಟ್ ನೀಡಿ ಸೆಲೆಕ್ಷನ್ ಆಗೋಕೆ ಮುಂದಾದ್ರ ಈ ಅಭ್ಯರ್ಥಿಗಳು ಸೆಲೆಕ್ಷನ್ ಲಿಸ್ಟ್ ನಲ್ಲಿರುವ ಅಭ್ಯರ್ಥಿಗಳು ನೀಡಿರುವ ದಾಖಲೆಯೇ ನಕಲಿ ಅನ್ನೋದು ಗೊತ್ತಾಗಿದೆ. ಅಭ್ಯರ್ಥಿಗಳು ಡಿಸಿ ಗೆ ನೀಡಿರುವಂತ ಸರ್ಟಿಫಿಕೇಟ್ ಕೂಡ ಇಲ್ಲಿ ಫೇಕ್ ಆಗಿದೆ. ಆ ಮೂಲಕ ಫೇಕ್ ಸರ್ಟಿಫಿಕೇಟ್ ಅನ್ನು ನೀಡೋ ಮೂಲಕ ಬ್ರೇಕ್ ಇನ್ಸ್ಪೆಕ್ಟರ್ ಆಗ್ತಾ ಇದ್ದಾರೆ. ಯಾವ ರೀತಿ ಹಾಗಾದ್ರೆ ಇಲ್ಲಿ ನಕಲಿ ಸರ್ಟಿಫಿಕೇಟ್ ಅನ್ನು ನೀಡಲಾಗಿದೆ. ಬ್ರೇಕ್ ಇನ್ಸ್ಪೆಕ್ಟರ್ ನಕಲಿ ಸರ್ಟಿಫಿಕೇಟ್ ಅನ್ನು ನೀಡಿದ್ರೂ ಕೂಡ ಇವರಿಗೆ ಗೊತ್ತಾಗ್ತಾ ಇಲ್ವಾ? ಸಾರಿಗೆ ಇಲಾಖೆಯ 150 ಬ್ರೇಕ್ ಇನ್ಸ್ಪೆಕ್ಟರ್ ಪೋಸ್ಟ್ ಇದು ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ. ಒಂದೊಂದು ಪೋಸ್ಟ್ಗೆ ಒಂದೊಂದು ಕೋಟಿ ರೂಪಾಯಿ ಡೀಲ್ ಕೂಡ ಮಾಡಲಾಗಿದೆ ಅನ್ನುವಂತ ಆರೋಪ ಇದು. ಡೀಲ್ ನಲ್ಲಿ ಹಲವು ಪ್ರಭಾವಿಗಳ ಕೈವಾಡ ಇರುವ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಬ್ರೇಕ್ ಇನ್ಸ್ಪೆಕ್ಟರ್ ನೇಮಕಾತಿ ಮೂಲಕ 106 ಕೋಟಿ ಅಕ್ರಮಕ್ಕೆ ಪ್ಲಾನ್ ಅನ್ನು ಮಾಡ್ಕೊಳ್ಳಲಾಗಿದೆ. ಚುನಾವಣೆಗೂ ಮುನ್ನ ಸರ್ಕಾರಕ್ಕೆ ಅಂಟಿಕೊಳ್ಳುತ್ತಾ ಮತ್ತೊಂದು ಕಳಂಕ. ಈಗಾಗಲೇ ಗಮನಿಸಬಹುದು ಸಾರಿಗೆ ಇಲಾಖೆಯಲ್ಲಿ ಯಾವ ರೀತಿ ಅಕ್ರಮಗಳಾಗುತ್ತೆ, ಬಿಎಂಟಿಸಿಯಲ್ಲೂ ಕೂಡ ಹಾಗೆ ಸಾರಿಗೆ ಇಲಾಖೆಯಲ್ಲಿ ಯಾವ ರೀತಿ ಅಕ್ರಮಗಳಾಗುತ್ತೆ ಅನ್ನೋದನ್ನ ಪವರ್ ಟಿವಿ ಕೂಡ ಬಿಚ್ಚಿಟ್ಟಿತ್ತು. ಈಗ ಬ್ರೇಕ್ ಇನ್ಸ್ಪೆಕ್ಟರ್ ನೇಮಕಾತಿಯಲ್ಲೂ ಕೂಡ ಬಹುದೊಡ್ಡ ಅಕ್ರಮ ನಡೆಸಿದೆ. ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಹುದ್ದೆಯ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಅಕ್ರಮ ಇದು. ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಹುದ್ದೆಯ ನೇಮಕಾತಿ ವಿಚಾರ 2016ರಲ್ಲಿ 150 ಪೋಸ್ಟ್ಗೆ ಪರೀಕ್ಷೆ ನಡೆದಿರುತ್ತೆ. ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಹುದ್ದೆಗಾಗಿ ಪರೀಕ್ಷೆಯನ್ನ ನಡೆಸಲಾಗಿರುತ್ತೆ. ಸಾರಿಗೆ ಇಲಾಖೆಯ ಹುದ್ದೆಗಳಿಗಾಗಿ ಪರೀಕ್ಷೆಯನ್ನ ಕೆಪಿಎಸ್ಸಿ ಮಾಡಿರುತ್ತೆ. ಪರೀಕ್ಷೆಯ ನಂತರ ದಾಖಲೆಗಳ ಪರಿಶೀಲನೆಯನ್ನ ಸಾರಿಗೆ ಇಲಾಖೆ ಮಾಡಿರುತ್ತೆ. ಪರಿಶೀಲನಾ ಹಂತದಲ್ಲಿ ನಡೆದಿತ್ತು ಸಾಲು ಸಾಲು ಅಕ್ರಮಗಳು. ಸುಳ್ಳು ದಾಖಲೆಯನ್ನ ಸಾರಿಗೆ ಇಲಾಖೆಗೆ ಹಲವು ಅಭ್ಯರ್ಥಿಗಳು ನೀಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗಿದೆ. ಅಕ್ರಮ ಎಸಗಿದ್ದವರ ಹೆಸರುಗಳೇ ಆಯ್ಕೆ ಪಟ್ಟಿಯಲ್ಲಿ ಪ್ರಕಟ ಆಗಿದೆ. ಅದು ಕೂಡ 129 ಅಭ್ಯರ್ಥಿಗಳ ಸಂಭವನೀಯ ಪಟ್ಟಿಯನ್ನ ಸಾರಿಗೆ ಇಲಾಖೆ ಪ್ರಕಟ ಮಾಡಿದೆ. 2016ರಲ್ಲಿ ಪರೀಕ್ಷೆ ನಡೆದಿರುತ್ತೆ. 2019ರಲ್ಲಿ ಸಂಭವನೀಯ ಪಟ್ಟಿ ಬಿಡುಗಡೆಯಾಗಿದೆ. 2019ರಲ್ಲಿ ಪ್ರಕಟಿಸಲಾಗಿದ್ದಂತ ಪಟ್ಟಿಯ ಬಗ್ಗೆ ಕೋರ್ಟ್ಗೆ ದೂರು ಕೂಡ ನೀಡಲಾಗಿರುತ್ತೆ. ಕೆಎಟಿ ಗೆ ದೂರು ಹಾಗೂ ಹೈಕೋರ್ಟ್ಗೆ ಇನ್ನೊಂದು ಅಭ್ಯರ್ಥಿಗಳು ಹೋಗಿರ್ತಾರೆ. ಅಭ್ಯರ್ಥಿಗಳ ಹೋರಿಕೆಯಂತೆ ಲಿಸ್ಟ್ ವಾಪಸ್ ಪಡಿಬೇಕು ಅಂತ ಆದೇಶ ಕೂಡ ಬರುತ್ತೆ. ಕೋರ್ಟ್ ಆದೇಶದನ್ವಯ ಪಟ್ಟಿಯನ್ನ ವಾಪಸ್ ಪಡೆದಿರುತ್ತೆ ಈ ಸಾರಿಗೆ ಇಲಾಖೆ. 129 ಅಭ್ಯರ್ಥಿಗಳ ಒಂದು ಆಯ್ಕೆ ಪಟ್ಟಿಯಲ್ಲಿ ಆಗಿರುವಂತಹ ಅಕ್ರಮ ಇದು. 2016ರಲ್ಲಿ ಪರೀಕ್ಷೆ ನಡೆದಿರುತ್ತೆ. 2019ರಲ್ಲಿ ಸಂಭವನೀಯ ಪಟ್ಟಿ ಕೂಡ ಬಿಡುಗಡೆ ಆಗಿರುತ್ತೆ. ಕೆಎಟಿಗೆ ಹಾಗೂ ಹೈಕೋರ್ಟ್ಗೆ ಇನ್ನೊಂದು ಅಭ್ಯರ್ಥಿಗಳು ಹೋಗಿರ್ತಾರೆ. ಅಭ್ಯರ್ಥಿಗಳ ಕೋರಿಕೆಯಂತೆ ಲಿಸ್ಟ್ ವಾಪಸ್ ಪಡಿಬೇಕು ಅಂತ ಆದೇಶ ಕೂಡ ಆಗಿರುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಶಶಿಧರ್ ಗಮನಿಸಬೇಕು, ನಕಲಿ ಬ್ರೇಕ್ ಇನ್ಸ್ಪೆಕ್ಟರ್ಗಳಿದ್ದಾರೆ, ನಾವು ಹುಷಾರಾಗಿರಬೇಕು. ಈ ಅಕ್ರಮ ನಡೆದಿದ್ದು ಹೇಗೆ, ಯಾವ ರೀತಿ ನಡೀತು ಅಂತ ಹೊರಗೆ ಬಂದಿದ್ದು ಹೇಗೆ, ಈಗ ಸಾರಿಗೆ ಇಲಾಖೆ ಯಾವ ರೀತಿಯ ಕ್ರಮಕ್ಕೆ ಮುಂದಾಗಬಹುದು? ಪ್ರಮುಖವಾಗಿ 2015ರಲ್ಲಿ ಕರ್ನಾಟಕ ಸಿವಿಲ್ ಸರ್ವಿಸ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬೈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂಡ್ ಸೆಲೆಕ್ಷನ್ ಅಂತ ಹೇಳ್ಬಿಟ್ಟು ಒಂದು 2015ರಲ್ಲಿ ಅಮೆಂಡ್ಮೆಂಟ್ ಆಗುತ್ತೆ. ಆ ಅಮೆಂಡ್ಮೆಂಟ್ ಆದ ಮೇಲೆ ಏನು ಡಿಸೆಂಬರ್ 31ರಂದು DPAR ಕೂಡ ಸೆಕ್ಷನ್ ರೆಡಿ ಆಗುತ್ತೆ. ಆ ಒಂದು ಆದೇಶದ ಮೇಲೆ 150 ಜನರ ವರ್ಕಿಂಗ್ ಇನ್ಸ್ಪೆಕ್ಟರ್ ಅನ್ನ ಆ ಪೋಸ್ಟಿಂಗ್ ಅನ್ನ KPSC ಎಕ್ಸಾಮ್ ಕೂಡ ನಡೆಸುತ್ತೆ. ಎಕ್ಸಾಮ್ ಆದ ನಂತರ ಅಲ್ಲಿ ಆಯ್ಕೆ ಆದಂತ ಒಂದಷ್ಟು ಜನರ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ 2022ರಲ್ಲಿ. ಆದ್ರೆ 2022ರವರೆಗೂ ಆದ್ರೂ ಕೂಡ ಇದುವರೆಗೂ ಕೂಡ ಆ ಒಂದು ಪಟ್ಟಿಯನ್ನ ಅಂತಿಮ ಪಟ್ಟಿಯನ್ನ ಆಯ್ಕೆ ಮಾಡೋದಕ್ಕೆ ಸಜ್ಜಾಗಿರುತ್ತಿಲ್ಲ. 2016ರಲ್ಲಿ ಪರೀಕ್ಷೆ ಆದ ನಂತರ 2019ರಲ್ಲಿ ಆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಬಿಡ್ತಾರೆ. ಆ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅರ್ಹತೆ ಇಲ್ಲದಿದ್ದವರೇ ಹೆಚ್ಚಿನದಾಗಿ ಒಂದು ಆಯ್ಕೆ ಪಟ್ಟಿಯಲ್ಲಿ ಇರ್ತಾರೆ.
ಹಾಗಾಗಿ ಇವರನ್ನ ಪರಿಗಣಿಸಬಾರದು ಅವರಿಗೆ ಅರ್ಹತೆ ಇಲ್ಲ ಒಂದು ವರ್ಷದ ಸೇವಾವದ ಅನುಭವ ಇಲ್ಲ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ನ್ಯಾಯಾಲಯದ ಮೊರೆ ಹೋಗ್ತಾರೆ ಆ ನ್ಯಾಯಾಲಯ ಕೂಡ ಆದೇಶ ಕೊಡುತ್ತೆ ಎಲ್ಲಾ ಜಿಲ್ಲಾಧಿಕಾರಿಗಳು ಆ ಗ್ಯಾರೇಜ್ ನಲ್ಲಿ ಸೇವಾನುಭವ ಹೊಂದಿರುವಂತ ಮತ್ತೆ ಗ್ಯಾರೇಜ್ ನ ಸರ್ಟಿಫಿಕೇಟ್ ಅನ್ನು ಪರಿಶೀಲಿಸಿ ಅವರಿಗೆ ಒಂದು ಸೂಕ್ತ ನ್ಯಾಯವನ್ನ ತೋರಿಸಬೇಕು ಮತ್ತೆ ಆದೇಶ ಕೊಡುವಾಗಲೂ ಕೂಡ ಆ ನೇಮಕಾತಿಗೆ ಸಂಬಂಧಪಟ್ಟಂತೆ ಆ ಎಲ್ಲಾ ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡಬೇಕು ಅಂತ ಆದೇಶ ಹೊರಡಿಸಿರುತ್ತೆ ಆಗ ಆದೇಶ ಹೊರಡಿಸಿದಾಗ ಇದೇ ಕೆಪಿಎಸ್ಸಿ ಮತ್ತೊಂದು ಬಾರಿ ಎಲ್ಲವರ ಕಡೆ ಮೊದಲು ಏನು ಅಂತಿಮ ತಾತ್ಕಾಲಿಕ ಆಯ್ಕೆ ಪಟ್ಟಿ ಹೊರಡುತ್ತೆ ಆ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅನರ್ಹರು ಹೆಚ್ಚಾಗಿದ್ದಾರೆ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡುತ್ತೆ ಆ ರಿಜೆಕ್ಟ್ ಮಾಡಿದ ನಂತರ ಮತ್ತೊಮ್ಮೆ ಮರುಪರಿಶೀಲಿಸಿ ಅಂತ ಹೇಳ್ಬಿಟ್ಟು ಆರ್ಟಿಒ ಅಧಿಕಾರಿಗಳು ಒಂದು ಆದೇಶವನ್ನು ಕೂಡ ಮಾಡ್ತಾರೆ 2020ರಲ್ಲಿ ಅದಾದ ನಂತರ ಆಯ್ಕೆ ಮಾಡಿದ ನಂತರ 2022 ಜನವರಿ 27ರಲ್ಲಿ ಮತ್ತೊಂದು ಅಂತಿಮ ಪಟ್ಟಿಯನ್ನು ಕೂಡ ಆಯ್ಕೆ ಮಾಡ್ತಾರೆ ಆ ಅಂತಿಮ ಪಟ್ಟಿಯಲ್ಲೂ ಕೂಡ ಅದೇ ರೀತಿಯಾಗಿ ಕೂಡ ಸುಮಾರು 20ಕ್ಕೂ ಹೆಚ್ಚು ಜನ ಅನರ್ಹರು ಇದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳಿಬರ್ತಿದೆ ಹಾಗಾಗಿ ಸ್ವತಃ ಬಸವರಾಜ ಬೊಮ್ಮಾಯಿರು ಮುಖ್ಯಮಂತ್ರಿಗಳು ಇವೆಲ್ಲ ಅಕ್ರಮಗಳು ಕೂಡ ಆರ್ಟಿಒ ಇಲಾಖೆಯಲ್ಲಿ ಗೊತ್ತಿದ್ರು ಕೂಡ ಆ ಕೆಪಿಎಸ್ಸಿ ಮೇಲೆ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿ ಕೂಡ ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ ಇದೇ ವಿಚಾರಕ್ಕಾಗಿ ಈಗೇನು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಸಿದ್ಧಪಡಿಸಿದ್ದಾರೆ ಆ ಸಿದ್ಧಪಡಿಸಿರುವಂತ ಆಯ್ಕೆ ಪಟ್ಟಿಯನ್ನ ಮರುಪರಿಶೀಲಿಸಿ ಅಂತ ಹೇಳ್ಬಿಟ್ಟು ಆರ್ಟಿಒ ಅಧಿಕ ಆಯುಕ್ತರು ಈಗಾಗಲೇ ಕೆಪಿಎಸ್ಸಿ ಕೂಡ ಒಂದು ಪತ್ರವನ್ನು ಬರೆದಿದ್ರು ಕೂಡ ಕೆಪಿಎಸ್ಸಿ ಅವರು ಯಾವುದೇ ಕಾರಣಕ್ಕೂ ಅದಕ್ಕೆ ಮನ್ನಣೆ ಕೂಡ ಹಾಕ್ತಿಲ್ಲ ಅದು ಕೂಡ ರಾಜಕೀಯ ಒತ್ತಡವನ್ನ ಬಳಸಿ ಏನು ಈಗ ಅನರ್ಹರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಪೋಸ್ಟಿಂಗ್ ಅನ್ನ ಮಾಡೋದಕ್ಕೆ ಎಲ್ಲವರ ಕಡೆ ಸರ್ಕಾರ ಎಲ್ಲವರ ಕಡೆ ಒಂದು ಒಳಸಂಚನ ರೂಪಿಸಿದೆ ಅನ್ನೋ ಮಾಹಿತಿ ಕೂಡ ಕೇಳ್ಬರ್ತಿದೆ ಆದ್ರೆ ಸರ್ಕಾರ ಎಷ್ಟೇ ಹೇಳಿದ್ರು ಕೂಡ ಸಾರಿಗೆ ಆಯುಕ್ತರು ಈ ಅಂತಿಮ ಆಯ್ಕೆ ಪಟ್ಟಿಯನ್ನ ಸಿದ್ಧಪಡಿಸೋದಕ್ಕೆ ಮುಂದೆ ಬರ್ತಿಲ್ಲ ಯಾಕಂತಂದ್ರೆ ADGP DGP ರ್ಯಾಂಕ್ ನಲ್ಲಿದ್ದಂತವರೇ ಒಬ್ಬ ಜಿಲ್ಲಾಧಿಕಾರಿಗಳಾದಿದ್ದವರೇ ಈಗ ಎಲ್ಲವರ ಕಡೆ ಅಕ್ರಮದಲ್ಲಿ ಸಿಕ್ಕಾಕೊಂಡಾಗ ಜೈಲು ವಾಸ ಅನುಭವಿಸಿರುವಂತ ಉದಾಹರಣೆ ಕೂಡ ಇತ್ತೀಚೆಗೆ ಇದೇ ವರ್ಷದಲ್ಲಿ ನಡೆದಿತ್ತು ಹಾಗಾಗಿ ಅದೇ ರೀತಿಯಾಗಿ ಶಿಕ್ಷೆಗೆ ನಾವು ಒಳಗಾಗೋದು ಬೇಡ ಅಂತ ಹೇಳ್ಬಿಟ್ಟು ಆ ಸಾರಿಗೆ ಆಯುಕ್ತರು ಈಗೇನು ಅಕ್ರಮವಾಗಿ ನೇಮಕಾತಿಗೆ ಮಾಡೋ ಮುಂದಾಗ್ತಿದ್ದಾರೆ ಅವರೆಲ್ಲರೂ ಕೂಡ ಆಯ್ಕೆ ಮಾಡೋದಕ್ಕೆ ಆರ್ಟಿಒ ಇಲಾಖೆ ಅಧಿಕಾರಿಗಳು ಹಿಂದೇಟ್ ಹಾಕ್ತಿದ್ರು ಕೂಡ ಆ ಕೆಪಿಎಸ್ಸಿ ಮಾತ್ರ ಅಂತಿಮ ಏನು ಈ ಒಂದು ಆಯ್ಕೆ ಪಟ್ಟಿ ಇದೆ ಆಯ್ಕೆ ಪಟ್ಟಿಯನ್ನ ಸರಿಪಡಿಸುವಂತ ಕೆಲಸವನ್ನ ಇದುವರೆಗೂ ಕೂಡ ಮಾಡ್ತಿಲ್ಲ ಹಾಗಾಗಿ ಸಾರಿಗೆ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಆ ನ್ಯಾಯಬದ್ಧವಾಗಿ ಯಾರು ಅರ್ಹರಿದ್ದಾರೋ ಅವರಿಗೆ ಪೋಸ್ಟಿಂಗ್ ಕೊಡುವಂತ ಕೆಲಸವನ್ನ ಮಾಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಶಶಿಧರ್.